ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕೈತಲಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣ ಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯ ವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯ ವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರ ದುರ್ಬಲತೆ, ನರ ದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ತಲೆಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣ ಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರ ದುರ್ಬಲತೆ, ನರ ದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.
ಕತ್ತಲೆಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣ ಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರ ದುರ್ಬಲತೆ, ನರ ದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕತ್ತಲೆಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣ ಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ.
ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರ ದುರ್ಬಲತೆ ನರ ದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ದೆಲೆಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯ ವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯ ವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ.
ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರದುರ್ಬಲತೆ ನರದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ದೆಲೆಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣ ಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರದುರ್ಬಲತೆ ನರದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ
ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ದೆಲೆಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರ ದುರ್ಬಲತೆ, ನರ ದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು.
ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ದಲಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣ ಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರ ದುರ್ಬಲತೆ, ನರ ದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್,
ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾನಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ದಳಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣ ಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ. ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರ ದುರ್ಬಲತೆ, ನರ ದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾನಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ದಳಗಳ ಬಗ್ಗೆ ತಿಳಿಯದ ಭಾರತೀಯನಿಲ್ಲ. ನಮ್ಮಲ್ಲಿ ಔತಣ ಕೂಟಗಳು ತಾಂಬೂಲವಿಲ್ಲದೆ ಪೂರ್ಣವಾಗದು, ಊಟವು ಎಲೆಗಳಿಲ್ಲದೆ ಅಂತ್ಯವಾಗದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಬಳ್ಳಿಯ ಎಲೆಗಳಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತುಂಬಾ ಮಹತ್ವ ನೀಡಿರುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ಈ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವ ಅಗತ್ಯವಿದೆ. ಈ ಬಳ್ಳಿಯ ಎಲೆಗಳು ಕಾಂಡ ಮತ್ತು ಬೇರುಗಳನ್ನು ಹಲವಾರು ಸಮಸ್ಯೆಗಳಿಗೆ ಉಪಯೋಗಿಸಲಾಗುತ್ತದೆ.
ಮೂಲತಃ ನಾಗವಲ್ಲಿ ಎಂದು ಕರೆಯುವ ಈ ಬಳ್ಳಿಯ ಎಲೆಗಳು ಕಹಿ, ಒಗರು ಮತ್ತು ಖಾರ ರಸಗಳನ್ನು ಹೊಂದಿದೆ. ಈ ಅಪೂರ್ವವಾದ ಬಳ್ಳಿಯ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ಬಳ್ಳಿಯ ಕಾಂಡ ಮತ್ತು ಬೇರಿನಲ್ಲಿ ರೇಚಕ ಗುಣಗಳಿದ್ದು ಮಲಶೋಧನೆಗೆ ಸಹಾಯವಾಗುತ್ತದೆ. ಈ ಬಳ್ಳಿಯ ಎಲೆಗಳಲ್ಲಿ ನೋವು ನಿವಾರಕ ಗುಣಗಳಿವೆ. ಹಾಗಾಗಿ ಪೆಟ್ಟು ಬಿದ್ದ ಜಾಗಗಳಿಗೆ ನೋವು ಬಾವು ಇದ್ದಲ್ಲಿ ಎಲೆಗಳನ್ನು ಅರೆದು ಲೇಪ ಮಾಡಿದರೆ ನೋವು ಶೀಘ್ರ ಪರಿಹಾರವಾಗುತ್ತದೆ. ಹೊಟ್ಟೆಗೆ ಬಿದ್ದ ವಿಷವನ್ನು ತೆಗೆಯುವ ಗುಣ ಈ ಎಲೆಗಳಲ್ಲಿದೆ. ಹಾಗಾಗಿ ತಿಂದ ಆಹಾರ ವಿಷವಾಗಿ ಬೇದಿ ವಾಂತಿಯಾಗುತ್ತಿದ್ದಾಗ ವೀಳ್ಯದೆಲೆಗಳ ರಸವನ್ನು ಕುಡಿಸುವುದು ಉತ್ತಮ. ಬಾಯಿಯ ದುರ್ವಾಸನೆ, ಹಲ್ಲುಗಳ ಮತ್ತು ಒಸಡುಗಳ ಬಲವನ್ನು ವರ್ಧಿಸಲು ದಿನನಿತ್ಯ ವೀಳ್ಯದೆಲೆಯನ್ನು ಅಗೆಯಬೇಕು. ಊಟದ ನಂತರ ವೀಳ್ಯದೆಲೆಗಳನ್ನು ತಿಂದರೆ ತಿಂದ ಆಹಾರವು ಸರಿಯಾಗಿ ಪಚನೆಯಾಗುತ್ತದೆ. ಮಕ್ಕಳಿಗೆ ಕೆಮ್ಮು ದಮ್ಮು ಇದ್ದಲ್ಲಿ ಸ್ವಲ್ಪ ವೀಳ್ಯದೆಲೆಗಳ ರಸ ಮತ್ತು ಜೇನುತುಪ್ಪವನ್ನು ಕುಡಿಸಿದರೆ ಪರಿಹಾರವಾಗುತ್ತದೆ. ಮಲಬದ್ಧತೆ ಮೂಲವ್ಯಾಧಿ ಇದ್ದಲ್ಲಿ ವೀಳ್ಯದ ಎಲೆಯನ್ನು ಜೀರಿಗೆ ಮತ್ತು ಓಮದ ಕಾಳುಗಳೊಂದಿಗೆ ತಿಂದರೆ ತುಂಬಾ ಸಹಾಯವಾಗುತ್ತದೆ. ನರ ದುರ್ಬಲತೆ ನರ ದೌರ್ಬಲ್ಯ ಇದ್ದಲ್ಲಿ ದಿನನಿತ್ಯ ವೀಳ್ಯದೆಲೆಗಳನ್ನು ಸ್ವಲ್ಪ ಜೇನು ಮತ್ತು ಏಲಕ್ಕಿಯೊಂದಿಗೆ ಸೇವಿಸಿದರೆ ಉತ್ತಮ ಪರಿಣಾಮ ದೊರಕುತ್ತದೆ. ಮಧುಮೇಹ ಇದ್ದರೆ ದಿನನಿತ್ಯ ವೀಳ್ಯದೆಲೆಗಳನ್ನು ತಿಂದರೆ ತಮ್ಮ ರಕ್ತವು ಶುದ್ಧವಾಗಿ ರೋಗ ನಿಯಂತ್ರಣದಲ್ಲಿರುತ್ತದೆ. ಈ ಎಲೆಗಳ ರಸವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಈ ಎಲೆಗಳು ದೇಹಕ್ಕೆ ಉಷ್ಣವನ್ನು ಮಾಡುವ ಕಾರಣ ಮಿತವಾಗಿ ಬಳಸುವುದು ಉತ್ತಮ. ಇದಲ್ಲದೆ ಬೇಸಿಗೆಯಲ್ಲಿ ಈ ಎಲೆಗಳ ಉಪಯೋಗ ದಿನನಿತ್ಯ ಮಾಡಬಾರದು. ಕುಡಿತದಿಂದ ದೇಹದ ಮೇಲಾಗುವ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಕುಡಿತದ ಚಟದಿಂದ ಹೊರಗೆ ಬಂದ ನಂತರ ಈ ಎಲೆಗಳನ್ನು ತಿನ್ನಬೇಕು. ಆಗಾಗ ಗಂಟಲು ನೋವು, ಸ್ವರಭೇದ, ಗಂಟಲಲ್ಲಿ ಕಫ ಇದ್ದಲ್ಲಿ ಈ ಎಲೆಗಳನ್ನು ಒಂದು ಮೆಣಸಿನ ಕಾಳು ಮತ್ತು ಲವಂಗವೊಂದಿಗೆ ತಿನ್ನಬೇಕು. ಈ ವೀಳ್ಯದೆಲೆಯನ್ನು ತಿನ್ನುವಾಗ ತಂಬಾಕು ಮತ್ತು ಸುಣ್ಣ ಬೆರೆಸಿ ತಿನ್ನಬಾರದು. ಇದರಿಂದ ವೀಳ್ಯದೆಲೆಯು ತನ್ನ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ರೀತಿ ತಿಂದಾಗ ದೇಹದಲ್ಲಿ ವಿಷವು ಇನ್ನೂ ಹೆಚ್ಚುತ್ತದೆ. ಹಾಗಾಗಿ ಕೇವಲ ವೀಳ್ಯದೆಲೆಯನ್ನು ಮಾತ್ರ ತಿನ್ನುವುದು ಉತ್ತಮ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.